नमस्कार कृषि जागरण के स्वागत। नानु मालती। प्रमुख सुद्दिगळल्लि मोदलनेयदागि ಶೇಕಡ 90ರಷ್ಟು ಸಹಾಯಧನದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆಯಡಿ ಅರ್ಜಿ ಆಹ್ವಾನ। ಸಿರಿಧಾನ್ಯಗಳ ಮಾರುಕಟ್ಟೆ ವ್ಯವಸ್ಥೆ ಕುರಿತು ತರಬೇತಿ, ಗುಣಮಟ್ಟ ನಿಯಂತ್ರಣ, ಆಕರ್ಷಕ ಲೇಬಲ್ ಕುರಿತು ಚರ್ಚೆ। ಕೃಷಿ ಹಾಗೂ ಕೃಷಿ ಸಂಬಂಧಿತ ಉತ್ಪನ್ನಗಳ ರಫ್ತು ಶೇಕಡ 20ರಷ್ಟು ಏರಿಕೆ। ಮಾಲೀಕನನ್ನ ಸಾಯಿಸಿದ್ದಕ್ಕೆ ಒಂಟೆಯನ್ನು ಹೊಡೆದುಕೊಂಡ ಗ್ರಾಮಸ್ಥ। ರಾಜಸ್ಥಾನದಲ್ಲಿ ವಿಲಕ್ಷಣ ಘಟನೆ। ಇನ್ನು ಮುಂದೆ ಆಧಾರ್ ಕಾರ್ಡ್ಗೆ ಪಾಸ್ಪೋರ್ಟ್ ಮಾದರಿ ಪರಿಶೀಲನೆ ನಡೆಸಲು ಶೀಘ್ರದಲ್ಲೇ ಸಿದ್ಧತೆ ಆರಂಭ। ನೀರಾವರಿ ಅಳವಡಿಸಿಕೊಳ್ಳಲು ಬಯಸುವ ಆಸಕ್ತ ತೋಟಗಾರಿಕೆ ಬೆಳೆ ಬೆಳೆಯುವ ರೈತ ಬಾಂಧವರಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ। ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಗರಿಷ್ಠ 2 ಹೆಕ್ಟೇರ್ವರೆಗೆ ಶೇಕಡ 90ರಷ್ಟು ಸಹಾಯಧನ ನೀಡಲಾಗುವುದು। ಇತರೆ ರೈತರಿಗೆ 2 ಹೆಕ್ಟೇರ್ವರೆಗೆ ಶೇಕಡ 75ರಷ್ಟು ಸಹಾಯಧನ ನೀಡಲಾಗುವುದು। ತರಕಾರಿ ಹಾಗೂ ವಾಣಿಜ್ಯ ಹೂ ಬೆಳೆಗಳಿಗೆ ಗರಿಷ್ಠ 2 ಹೆಕ್ಟೇರ್ ಪ್ರದೇಶಕ್ಕೆ ಮಾತ್ರ ಸಹಾಯಧನ ನೀಡಲಾಗುವುದು। ಎಲ್ಲ ವರ್ಗದ ರೈತರಿಗೆ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ 2 ಹೆಕ್ಟೇರ್ ಮೇಲ್ಪಟ್ಟು 5 ಹೆಕ್ಟೇರ್ವರೆಗೂ ಶೇಕಡ 45ರಷ್ಟು ಸಹಾಯಧನ ಈ ಯೋಜನೆಯಲ್ಲಿ ನೀಡಲಾಗುವುದು। ತೋಟಗಾರಿಕಾ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಸುವ ಪೂರ್ವ ತಾಲೂಕು ತೋಟಗಾರಿಕಾ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿ ಕಾರ್ಯಾದೇಶ ಪಡೆಯತಕ್ಕದ್ದು। ಇನ್ನು ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರವರ ಕಚೇರಿಗೆ ಸಂಪರ್ಕಿಸಬೇಕೆಂದು ತೋಟಗಾರಿಕಾ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ। ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಸ್ತರಣಾ ನಿರ್ದೇಶಕರು ಮತ್ತು ಕೃಷಿಕ ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಟರ್ ಮುಖ್ಯಸ್ಥರಾದ ಡಾಕ್ಟರ್ NS ವಸ್ತ್ರದ್ ಹಾಗೂ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದಿಂದ ಔದ್ಯೋಗೀಕರಣಕ್ಕಾಗಿ ಮಹಿಳಾ ಕೃಷಿಕರು ಮತ್ತು ಸ್ವಸಹಾಯ ಗುಂಪುಗಳಿಗೆ ಸಿರಿಧಾನ್ಯಗಳ ಮಾರುಕಟ್ಟೆ ವ್ಯವಸ್ಥೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾಧಿಕಾರಿಯಾದ ಡಾಕ್ಟರ್ ಯಶೋಧಾ ಹೆಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು। ಜನತೆಗೆ ಸಿರಿಧಾನ್ಯದ ಉತ್ಪನ್ನವನ್ನು ತಲುಪಿಸಬೇಕಾದರೆ ಅದರ ಗುಣಮಟ್ಟ ಕಾಯ್ದುಕೊಂಡು ಸಮುದಾಯವು ಆಕರ್ಷಣೆಗೊಳ್ಳುವಂತೆ ಪ್ಯಾಕೇಜಿಂಗ್ ಮತ್ತು ಲೇಬಲ್ಗಳನ್ನು ಪ್ರಾಮುಖ್ಯತೆಗೆ ಒತ್ತು ಕೊಡಿ ಎಂದು ಕರೆ ನೀಡಿದರು। ತರಬೇತಿಯಲ್ಲಿ ಸಿರಿಧಾನ್ಯ ಹಾಗೂ ಅದರ ಸಂಸ್ಕರಿತ ಉತ್ಪನ್ನಗಳು, ಗುಣಮಟ್ಟ ನಿಯಂತ್ರಣ ಅಂಶಗಳು, FSSAI ನಿಯಮಗಳು, ಲೇಬಲ್ನ ಪ್ರಾಮುಖ್ಯತೆ, ಪ್ಯಾಕೇಜಿಂಗ್ ವಿಧಾನಗಳು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಕುರಿತು ಚರ್ಚಿಸಲಾಯಿತು। ದೇಶದಲ್ಲಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕೃಷಿ ಸಂಬಂಧಿತ ಉತ್ಪನ್ನ ಹಾಗೂ ರಫ್ತು ಪ್ರಮಾಣ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಸಚಿವರು ಲೋಕಸಭೆಯಲ್ಲಿ ತಿಳಿಸಿದ್ದಾರೆ। ದೇಶದ 2019-20 ಅವಧಿಯಲ್ಲಿ ಒಟ್ಟು ಸುಮಾರು 2,52,400 ಕೋಟಿ ರೂಪಾಯಿ ಮೌಲ್ಯದಷ್ಟು ಕೃಷಿ ಹಾಗೂ ಕೃಷಿ ಸಂಬಂಧಿತ ಉತ್ಪನ್ನಗಳು ಬೇರೆ ದೇಶಗಳಿಗೆ ರಫ್ತಾಗಿವೆ। ನಂತರದ ವರ್ಷದಲ್ಲಿ 22.87% ಹೆಚ್ಚಳವಾಗಿದೆ। ಅಂದರೆ ಈ ವರ್ಷ 3,10,130 ಕೋಟಿ ರೂಪಾಯಿ ಮೌಲ್ಯದ ಉತ್ಪನ್ನಗಳು ವಿದೇಶಕ್ಕೆ ಭಾರತದಿಂದ ರವಾನೆಯಾಗಿದೆ। ಭಾರತದಲ್ಲಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೃಷಿ ಉತ್ಪನ್ನಗಳು ಹಾಗೂ ಕೃಷಿ ಸಂಬಂಧಿತ ಉತ್ಪನ್ನಗಳ ರಫ್ತು ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಸಂಸತ್ತಿಗೆ ಮಾಹಿತಿ ನೀಡಿದ್ದಾರೆ। ಉದ್ರೇಕಗೊಂಡಿದ್ದ ಒಂಟೆಯೊಂದು ತನ್ನ ಮಾಲೀಕನನ್ನೇ ಕೊಂದು ಹಾಕಿದ್ದು, ಇದರಿಂದ ಸಿಟ್ಟಿಗೆದ್ದ ಕುಟುಂಬಸ್ಥರು ಒಂಟೆಯನ್ನು ಮರಕ್ಕೆ ಕಟ್ಟಿ ದೊಣ್ಣೆಯಿಂದ ಹೊಡೆದು ಕೊಂದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ। ರಾಜಸ್ಥಾನದ ಬಿಕಾನೇರ್ನ ಪಂಚು ಗ್ರಾಮದಲ್ಲಿ ಸೋಮವಾರ ಸಂಜೆ ಈ ಘಟನೆ ನಡೆದಿದ್ದು, ಮಾಲೀಕನನ್ನು ತುಳಿದು ಸಾಯಿಸಿದ ಒಂಟೆಯನ್ನು ಜನ ಹೊಡೆದು ಸಾಯಿಸಿದ್ದಾರೆ। ಇನ್ನು ಈ ಕುರಿತು ಕುಟುಂಬಸ್ಥರ ಓರ್ವರು ಮಾಹಿತಿ ನೀಡಿದ್ದು, ಮಾಲೀಕನ ಮೇಲೆ ದಾಳಿ ನಡೆಸಿದ ಒಂಟೆ ಆತನನ್ನು ನೆಲಕ್ಕೆ ತಳ್ಳಿದೆ, ತನ್ನ ಮಾಲೀಕನನ್ನು ಕುತ್ತಿಗೆಯಿಂದ ಹಿಡಿದು ಮೇಲೆತ್ತಿದೆ। ಒಂಟೆ ನಂತರ ಆತನನ್ನು ನೆಲಕ್ಕೆ ಕುಕ್ಕಿದೆ, ಅಲ್ಲದೆ ಆತನ ತಲೆಯನ್ನು ಜಗಿದಿದೆ। ಉದ್ರಿಕೆಗೊಂಡಿದ್ದ ಒಂಟೆಯನ್ನು ಸಮೀಪದ ಮರಕ್ಕೆ ಕಟ್ಟಿ ಹಾಕಿದ ಗ್ರಾಮಸ್ಥರು ಅದು ಸೌಮ್ಯವಾಗುತ್ತಿದ್ದಂತೆ ಅದಕ್ಕೆ ತಳಿಸಲು ಆರಂಭಿಸಿದ್ದಾರೆ. ಪರಿಣಾಮ ಅದು ಸಾವನ್ನಪ್ಪಿದೆ. ಇನ್ನು ಮುಂದೆ 18 ವರ್ಷ ತುಂಬಿದವರು ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳುವುದು ಸುಲಭವಲ್ಲ. ಯಾಕೆಂದರೆ ಆಧಾರ್ ಪಾಸ್ಪೋರ್ಟ್ ಮಾದರಿಯ ಪರಿಶೀಲನೆ ನಡೆಸಲು ಆಧಾರ್ ನೋಂದಣಿ ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಇನ್ನು ಮುಂದೆ ರಾಜ್ಯದಲ್ಲಿಯೇ ನೋಡಲ್ ಅಧಿಕಾರಿಗಳ ಮೂಲಕವಷ್ಟೇ ಆಧಾರ್ ಮಾಡಲಾಗುವುದು. ಈ ಕುರಿತಂತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಕೇಂದ್ರ ಹಾಗೂ ರಾಜ್ಯಗಳ ಸರ್ಕಾರಗಳ ಎಲ್ಲ ಯೋಜನೆಯಲ್ಲೂ ಸಾರ್ವಜನಿಕರಿಗೆ ಆಧಾರ್ ಕಾರ್ಡ್ ಪ್ರತಿ ಅಗತ್ಯ ಎಂದು ಪರಿಗಣಿಸಿದ ಬಳಿಕ ಆಧಾರ್ ಕಾರ್ಡ್ನಲ್ಲಿ ನಕಲಿ ಪ್ರಕರಣಗಳನ್ನು ಹೆಚ್ಚುತ್ತಿರುವುದನ್ನು ಕಾಣಬಹುದಾಗಿದೆ. ಇದು ಪ್ರಾಧಿಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ನಕಲಿ ಆಧಾರ್ಗೆ ಕಡಿವಾಣ ಹಾಕಲು ಆಧಾರ್ ಪ್ರಾಧಿಕಾರ ಹೊಸ ಮಾದರಿಯ ಕಾರ್ಯಕ್ಕೆ ಸಿದ್ಧತೆ ನಡೆಸಿದೆ. ಎಸ್, ಇವು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಾಗರಣ ಕನ್ನಡ. ನಮಸ್ತೆ.